ಪುಸ್ತಕ ಲೋಕ ವಿಶ್ವ ಪುಸ್ತಕ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸಪ್ರಣ ಬುಕ್ ಹೌಸ್ ವತಿಯಿಂದ ಆಯೋಜಿಸಿದ್ದ ಪುಸ್ತಕ ಲೋಕ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಟಿ ಎನ್ ಸೀತಾರಾಮ್, ಡಾ ನಾಗತಿಹಳ್ಳಿ ಚಂದ್ರಶೇಖರ, ಆರೋಹಿ ನಾರಾಯಣ್ ಮತ್ತಿತರರು ಪಾಲ್ಗೊಂಡಿರುವುದು. ಪುಸ್ತಕ ಅಲ್ಲ ಇಟ್ಟಿದಾರಲ್ವ ಡಿಜಿ? ನೀವು ಪುಸ್ತಕವನ್ನ ಕೊಂಡು ಓದಿ ಅಂತ ಖಂಡಿತವಾಗ್ಲೂ. ಪುಸ್ತಕವನ್ನು ಕದಿಬಹುದು, ಪುಸ್ತಕದ ಒಳಗಿನದನ್ನು ಕದಿಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಟಿ ಎನ್ ಸೀತಾರಾಮ್ ಸರ್, ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಈ ಎಲ್ಲದರಲ್ಲೂ ಇರುವಂತಹ ಅವರ ಮಾತು, ಅವರ ನಿರ್ದೇಶನ, ಅವರ ಯೋಚನೆ, ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಪುಸ್ತಕ ಪ್ರೀತಿ, ಇವೆಲ್ಲದರ ಬಗ್ಗೆ ಇವತ್ತು ಒಂದು ವಿಶೇಷವಾದಂತಹ ಒಂದು ದಿನ. ಸರ್ ಇದ್ದಾರೆ, ವಿಶ್ವ ಪುಸ್ತಕ ದಿನ ಅನಾವರಣ ಮಾಡಿದ್ದಾರೆ. ಸರ್, ಇವತ್ತಿನ ಸಂದರ್ಭ ಪುಸ್ತಕವನ್ನು ಕದಿಬಹುದು ಮೇಡಮ್, ಒಳಗಿರೋದನ್ನು ಕದಿಯೋಕ್ಕಾಗಲ್ಲ ಅಂತ ಚಿಕ್ಕಂದು ನಮ್ಮ ತಾಯಿ 5 ರೂಪಾಯಿನ ಪುಸ್ತಕಗಳು ಬಿಡ್ತಾ ಇತ್ತು. ಒಳಗಿರೋದೇ ಜಾಸ್ತಿ, ಹಾಗಾಗಿ ಪುಸ್ತಕದೊಳಗಿನ ಇದೆಲ್ಲ ತಗೊಳ್ಳೋದು ಬಹಳ ಸ್ವಲ್ಪ ಇದೆ. ಪಟ್ಟು ಕೊಟ್ಟರೆ ಕ್ಷಮಿಸಿ, ನಾನು ಸ್ವಲ್ಪ ಲೇಟ್ ಆಯಿತು. ಮಾರ್ತಿ ಹೇಳಿದ್ರು ನಾನು ಅಲ್ಲಿ ವಾರಾಂತ್ಯದ ಕ್ಲಾಸ್ ಇದೆ, 2 ದಿವಸದಲ್ಲಿ ಮಾತಾಡಿಸ್ತೀರ, 2 ನಿಮಿಷ ನಾನು ಸೇರಿಸ್ಕೊಂಡ್ರೆ ಆದರೆ ಅವರು ಆ ಥರ ನೋಡಿ 1 ನಿಮಿಷ ಹೇಳ್ತಿದ್ದು ಅವ್ರು ಹೇಳಿದ್ರು. ಅಲ್ಲಿ ಹೋಗಿದ್ದೆ, ನನಗೆ ಗೊತ್ತಿರಲಿಲ್ಲ. ಜೋಗಿ ಹೇಳಿದಾಗ ಅತ್ಯಂತ ಹೆಚ್ಚು ಪುಸ್ತಕಗಳನ್ನು ಬರೆಯೋದು ಜೋಗಿ ಬರೀದೇನೆ ಅನ್ನೋದು ನಾನು. ನನಗೆ ವಿಶ್ವ ಪುಸ್ತಕದ ದಿವಸದಲ್ಲಿ ನೀವು ಬಂದು ಇದು ಮಾಡಬೇಕು ಅಂತ ಜೋಗಿ ಹೇಳಿದಾಗ ನಾನು ಅವರು ಮತ್ತು ದೊಡ್ಡೇಗೌಡರು ಮತ್ತು ಶಾರ್ ಅವರು 3-4 ಜನ ಇರ್ತಾರೆ, ಈ ಉತ್ಸವ ಇಲ್ಲೇ ಇರ್ತಾರೆ, ಹಾಗಂದುಕೊಂಡು ಇದು ಮಾಡಿದೆ. ಆಮೇಲೆ ನೋಡಿದ್ರೆ ಇಲ್ಲಿ ಹೊಸದೇಂದ್ರ, ವಿಶ್ವೇಶ್ವರ ಭಟ್ರು, ಲಕ್ಷ್ಮೀನಾರಾಯಣ ಲಕ್ಷ್ಮಿ, ಇವರು ಲಕ್ಷ್ಮಣರಾವ್, ಆಕರ್ಷ್ ಕಮಲ, ಎಂ ಆರ್ ಕಮಲ ಇದ್ರಲ್ಲಿರೋ ಇದಕ್ಕೆ ಹೋಗುತ್ತೆ, ಗಾಂಧಿನಗರ ಅಂತ ಕೇಳಿಸ್ಬಿಟ್ಟು. ನಾನು ಗೊತ್ತಾಗಲ್ಲ, 2nd floor ಹೋಗಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಸೆಕ್ಯೂರಿಟಿ ಬಿಡಲ್ಲ, ಪುಸ್ತಕ ಇಟ್ಟೋಗಿ, ಪುಸ್ತಕ ಇಟ್ಟೋಗಿ. ಇಲ್ಲಪ್ಪ ಇದು ಫಂಕ್ಷನ್ಗೆ ಅಂತ. ಇಲ್ಲ ಸರ್, ಆರ್ಡರ್ ಅದು. ನೋಡಪ್ಪ, ಇದು ಹಳೆ ಪುಸ್ತಕ, ಇದನ್ನ ನೀವು ಯಾತಕ್ಕೆ ಇದು ಬಿಡ್ತೀರಿ ಅಂತ ಗೊತ್ತು. ಇದನ್ನ ಕೆಲವು ಸಾರಿ ಅದನ್ನು ಬರ್ತೀವಿ ಸರ್ ನಾವು, ಅಂದ್ರೆ 90 ವರ್ಷ ಆಗಿರೋದನ್ನ ಮಾರೋದಕ್ಕೆ ಹಳೆ ಪುಸ್ತಕಕ್ಕೆ ಹೆಚ್ಚು ಬೆಲೆ, ಹೆಚ್ಚು ಬೆಲೆ. ನಾನು ಚಿಕ್ಕದ್ನಲ್ಲಿ, ನಾವು ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಂಜನಪ್ಪನವರು ಅಂತ ಮೇಷ್ಟ್ರು, ಈ ಸ್ಪರ್ಧೆಗಳು ಏರ್ಪಡಿಸೋದು, ಬಹುಮಾನ ಕೊಡೋದು ಎಲ್ಲ ಅವರೇ ತಗೊಳ್ತಾ ಇದ್ರು ಆಂಜನಪ್ಪನವರು. ನಾನು ಈ ಕಣ್ಣು ಕಟ್ಕೊಂಡು ಬಳಕೆ ಹೊಡೆಯುವಂಥ ಒಂದು ಸ್ಪರ್ಧೆ ಇತ್ತು, ಅದಕ್ಕೇನೋ ಅಂತಾರೆ, ಅದಕ್ಕೇನು ಇನ್ನೊಂದು 3-legged race ಅಂತ, ಇವಾಗ 2 ಕಾಲನ್ನು ಕಟ್ಟಿಕೊಂಡ್ಬಿಟ್ಟು ಇದು ಆಮೇಲೆ ಅನೇಕ ಸಂಗತಿಗಳನ್ನ ಸಂಕೇತಿಸುತ್ತೆ ಅಂತ ಆಮೇಲೆ ಅರ್ಥ ಆಯಿತು. ಕಣ್ಣು ಕಟ್ಕೊಂಡು ಮಡಕೆ ಹೊಡೆಯೋದು, ಅದರಲ್ಲಿ ಪ್ರೈಸ್ ಬಂತು. ಆ ಪ್ರೈಸ್ ಬಂದಾಗ ಸ್ಕೂಲ್ ಡೇ ದಿವಸ ಅಲ್ಲಿ ಕೂತಿದ್ದಾಗ ಎಲ್ಲರೂ ಸೋಪ್ ಬಾಕ್ಸು, ಆಮೇಲೆ ಜಾಮೆಟ್ರಿ ಬಾಕ್ಸು, ಈ ಥರದ್ದು ಏನೇನೋ ಒಂದು ಚರ್ಮದ ಚೀಲ ಈ ಥರದ್ದೆಲ್ಲ ಕೊಡ್ತಾ ಇದ್ರು. ನನಗೊಂದು ಸ್ವಲ್ಪ ದೊಡ್ಡದಾಗಿರೋ 2 ಇದನ್ನು ಕೊಟ್ಟರು, 2 ಪುಸ್ತಕ. ಅದನ್ನು ಮುಚ್ಚಿದ್ರು, ಏನು ಅಂತ ನೋಡಬೇಡಿ ಈಗಲೇ ಅಂತ ಆಂಜನಪ್ಪನವ್ರು ಬಂದು ನಮಗೆಲ್ಲ ಹೇಳಿದ್ರು. ಆಮೇಲೆ ಅವ್ರಿಗೆಲ್ಲ ಬೇರೆ ಥರ ಇತ್ತು ಪ್ಯಾಕೆಟು, ನನಗೆ ಬೇರೆ ಥರ ಇತ್ತು, ಈಗಲೇ ತೆಗೆದು ನೋಡ್ಬಿಡೋದು. ಆಮೇಲೆ ಆ ಪಕ್ಕದ ಮೇಲೆ, ಆಮೇಲೆ ಎಲ್ಲ ಸ್ವಲ್ಪ ಮುಗಿದ ಮೇಲೆ ಪಕ್ಕದಲ್ಲಿ ಹೋಗಿ ನೋಡಿದೆ, 2 ಪುಸ್ತಕಗಳು, ಹೊಸ ಪುಸ್ತಕಗಳು, ಹಳೆಯ ಪುಸ್ತಕಗಳೆಲ್ಲ ಕಿತ್ತೋಗಿದ್ದು. ಒಂದು ಸಿದ್ಧಾರ್ಥನ ಬುದ್ಧನಾದದ್ದು ಹೇಗೆ ಅಂತ ಒಂದು, ಏನಂತ ರಾಜ ಮಲೆಯ ಸಿಂಹ ಅಂತ. ನಾನು ಚಿಕ್ಕಂದ ರಾಜ ಮಲೆಯ ಸಿಂಹ, ಆಮೇಲೆ ಗೊತ್ತಾಯ್ತಲ್ಲ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋ ಇದು ಅಂತ. ಅದನ್ನು ನೋಡ್ತಾ ಇದ್ದೀನಿ ಈಗ ಮೇಷ್ಟ್ರು ಬಂದು ಹಳೆ ಪುಸ್ತಕಗಳು, ಎಲ್ಲರೂ ಸೌಂಡ್ ಬಾಕ್ಸ್ಗಳು, ಇನ್ನೇನು ಜಾಮೆಟ್ರಿ ಬಾಕ್ಸ್ಗಳು, ಸ್ಟೀಲ್ ಇದು.